ಕೇಂದ್ರ ಗೃಹ ಸಚಿವರು ಕೇಂದ್ರದ ಪ್ರಥಮ ಸಹಕಾರಿ ಸಚಿವರು ಆಗಿರುವ ಅಮಿತ್ ಶಾ ಅವರು ಇತ್ತೀಚೆಗೆ ಮಂಡ್ಯಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಕೆಎಂಎಫ್ ಅನ್ನು ಅಮೂಲ್ ನೊಂದಿಗೆ ಮರ್ಜ್ ಮಾಡುತ್ತೇವೆ ಎಂದು ಹೇಳಿಕೆ ನೀಡಿದರು ಇನ್ನು ಫೆಬ್ರವರಿ 11 ಕ್ಕೆ ಪುತ್ತೂರಿಗೆ ಬಂದು ಕ್ಯಾಂಪ್ಕೋವನ್ನು ಗುಜರಾತಿನ ಅಡಿಕೆ ಬಂಡವಾಳಶಾಹಿಗಳಿಗೆ ಮರ್ಜ್ ಮಾಡದಿದ್ದರೆ ಸಾಕು ಎಂದು ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂಬಿ ವಿಶ್ವನಾಥ ರೈ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ನಮ್ಮ ದೇಶದ ಗೃಹ ಮಂತ್ರಿ ಮತ್ತು ಸಹಕಾರಿ ಸಚಿವರಾದ ಅಮಿತ್ ಶಾ ಅವರು ಪುತ್ತೂರಿಗೆ ಭೇಟಿ ನೀಡುತ್ತಿದ್ದಾರೆ ಎಲ್ಲ ಕಾಣ್ತಾ ಇದ್ದೇವೆ ಅಲ್ಲಲ್ಲಿ ಬಿಜೆಪಿಯವರ ವಾತಾವರಣ ಕಾಣ್ತಾ ಇದೆ ಒಂದು ಕಡೆ ಡ್ಯಾಮ ಕೆಲಸ ಆಗ್ತಾ ಇದೆ ಪ್ಯಾಚ್ ವರ್ಕ್ ಆಗ್ತಾ ಇದೆ 40% 60% ಕಾಣ್ತಾ ಇದೆ ಅವರಿಗೆ ಅವರು ಹೋದಾಗ ಅದನ್ನು ಇಲ್ಲದಾಗ ಹೋಗುವಂಥ ಪರಿಸ್ಥಿತಿ ಇರ್ಬೋದು ಗಡಿಬಿಡಿಯಲ್ಲಿ ಆದರೆ ಕೇಂದ್ರದ ಸಚಿವರು ಬರುವಂಥದ್ದು ನಾವು ಪಕ್ಷಾತೀತವಾಗಿ ಅವರನ್ನು ಸ್ವಾಗತಿಸ್ತೇವೆ ಅದರಲ್ಲಿ ಎರಡು ಮಾತಿಲ್ಲ ಆದರೆ ಇರೋ ಕಂಡೆ ನಾನು ಅವರು ಪಾದಾರ್ಪಣೆ ಮಾಡಿದ ಈ ಮಣ್ಣು ಪ್ರಥಮ ಬಾರಿಗೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ ಈ ಮಣ್ಣಿಗೆ ಅಂತೇಳಿ ಆ ಮಣ್ಣು ಈ ಪವಿತ್ರ ಮಣ್ಣು ಫಲವತ್ತಾಗಿ ಹೊರತು ವಿಷಪೂರಿತವಾಗಿರಲಿ ಅಂತೇಳಿ ನಾವು ಆಶಿಸ್ತಾ ಇದ್ದೇವೆ ಈ ಭಾಗದ ಜನರ ಬಹು ಬೆಳಿಕೆಯ ವಾಣಿಜ್ಯ ಬೆಳೆ ಅಡಿಕೆ ಈಗಾಗಲೇ ದಿನ ದಿನಕ್ಕೆ ಅಡಿಕೆ ಬೆಲೆ ಕ್ರಯ ಕುಸಿತಾ ಇದೆ ಒಂದು ಕಡೆಯಿಂದ ಹಳದಿ ರೋಗದಿಂದ ಮತ್ತು ಚುಕ್ಕಿ ರೋಗದಿಂದ ಅಡಿಕೆ ಬೆಳೆಗಾರರು ನರಳುತ್ತಾ ಇದ್ದಾರೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಕ್ಯಾಂಪ್ಕೋ ಸಂಸ್ಥೆಗೆ ಅಡಿಕೆಯ ಪ್ರಮುಖ ಸಂಸ್ಥೆ ಕ್ಯಾಂಪ್ಕೋಗೆ ಭೇಟಿ ನೀಡುವಂಥ ಈ ಸಂದರ್ಭದಲ್ಲಿ ಈ ಅಡಿಕೆ ಬೆಳೆಗಾರರ ಸಮಸ್ಯೆಗಳ ಬಗ್ಗೆ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಪರಿಹಾರವನ್ನು ಕೊಡಲಿ ಅಂತೇಳಿ ನಾವು ಆಶಿಸ್ತಾ ಇದ್ದೇವೆ ಇನ್ನೊಂದು ರಾಜ್ಯ ಸರ್ಕಾರ ಈಗ ಬಿಜೆಪಿ ನೇತೃತ್ವದ ರಾಜ್ಯ ಸರ್ಕಾರ ಕುಂಕಿ ಹಕ್ಕಿನ ಬಗ್ಗೆ ಮಾತಾಡ್ತಾ ಬಂದಿತ್ತು ಆದರೆ ಇದುವರೆಗೆ ಅದು ಬರೇ ಘೋಷಣೆ ಆಗಿದೆ ಹೊರತು ಅದು ಯಾವುದೇ ಕಾರ್ಯರೂಪಕ್ಕೆ ಬಂದಿಲ್ಲ ಅಮಿತ್ ಶಾ ಬಂದಂತ ಈ ಸಂದರ್ಭದಲ್ಲಿ ಏನೇ ಈ ಕೃಷಿಕರಿಗೆ ಅವರಿಗೆ ಬರಬೇಕಾಗಿದ್ದ ಹಕ್ಕಿನಲ್ಲಿ ಬರಬೇಕಾಗಿದ್ದ ಕುಂಕಿ ಹಕ್ಕು ಅವರಿಗೆ ಸಿಗುವಂತಾಗಲಿ ಅಂತೇಳಿ ಅದಕ್ಕೂ ಕೂಡ ನಾವು ಬೇಡಿಕೆಯನ್ನು ಇಡ್ತೇವೆ ಇನ್ನೊಂದು ಈ ಭಾಗದ ಅತಿ ಪ್ರಾಮುಖ್ಯವಾಗಿರುವಂಥದ್ದು ಈಗಾಗಲೇ ನಾವು ಹೋರಾಟವನ್ನು ಕೂಡ ಮಾಡಲಿಕ್ಕೆ ತಯಾರಾಗಿದ್ದೇವೆ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಇದಕ್ಕಾಗಿ 40 ಎಕರೆ ಈಗಾಗಲೇ ಜಾಗವನ್ನು ಕೂಡ ಮೀಸಲಿಟ್ಟಿಡಲಾಗಿದೆ ಅದಕ್ಕಿಂತ ಮೊದಲು ಈ ಸರ್ಕಾರಿ ಆಸ್ಪತ್ರೆಯನ್ನು ಮೇಲ್ದರ್ಜೆಗೇರಿಸಿ ಸರ್ಕಾರಿ ವೈದ್ಯಕೀಯ ಕಾಲೇಜಿಗೆ ಪೂರಕವಾಗುವ ಎಲ್ಲ ಕೆಲಸಗಳು ಆಗಲಿ ಆ ಮೂಲಕ ಈ ಬೆಳೆಯುತ್ತಿರುವ ಪುತ್ತೂರು ಒಂದೊಂದು ದಿವಸ ಜಿಲ್ಲಾ ಕೇಂದ್ರವಾಗಿರುವ ಪುತ್ತೂರಿಗೆ ಅತಿ ಅವಶ್ಯಕವಾಗಿರುವಂತಹ ಜನಸಾಮಾನ್ಯರಿಗೆ ಬೇಕಾಗಿರುವಂತಹ ಸರ್ಕಾರಿ ವೈದ್ಯಕೀಯ ಕಾಲೇಜು ಪುತ್ತೂರಿನಲ್ಲಿ ಸ್ಥಾಪನೆಯಾಗಲಿ ಅಂತ ಹೇಳಿ ಬೇಡಿಕೆಯನ್ನು ಕೂಡ ಅಮಿತ್ ಶಾ ಮುಂದೆ ಇಡಲಿಕ್ಕೆ ತಯಾರಿದ್ದೇವೆ ಇನ್ನೊಂದು ಇತ್ತೀಚೆಗೆ ಅಮಿತ್ ಶಾ ಅವರು ಮಂಡ್ಯಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಕೆಎಂಎಫ್ ಅನ್ನು ಅಮೂಲ್ನೊಟ್ಟಿಗೆ ಮರ್ಜಿ ಮಾಡ್ತೇವೆ ಅಂತ ಹೇಳಿದ್ರು ಇನ್ನು ಪುತ್ತೂರಿಗೆ ಬಂದು ಕ್ಯಾಂಪ್ಕೋವನ್ನ ಗುಜರಾತಿನ ಬಂಡವಾಳಶಾಹಿಗಳ ಅಡಿಕೆ ಮಂಡಿಗೆ ಮರ್ಜಿ ಮಾಡ್ತೇವೆ ಅಂತ ಹೇಳಿದ್ರೆ ಸಾಕು ಯಾಕೆಂತ ಹೇಳಿದ್ರೆ ಅಲ್ಲಿಗೆ ಅಡಿಕೆ ಬೆಳೆದಾಗ ನಾವು ಮತ್ತೆ ಬದುಕುವ ಸ್ಥಿತಿಯಲ್ಲಿ ಇಲ್ಲ ಅದನ್ನು ಮಾಡಬೇಕು ಆ ರೀತಿ ಹೇಳಬಾರ್ದು ಅಂತ ಹೇಳಿ ಆಗ್ರಹಿಸ್ತಿದ್ರು ಯಾಕೆಂದ್ರೆ ಹೇಳ್ತೇವೆ ಅಂತ ಹೇಳಿದ್ರೆ ಈ ಬಿಜೆಪಿಯ ನಾಯಕರಿಗೆ ಕರ್ನಾಟಕದ ಬಿಜೆಪಿಯ ನಾಯಕರಿಗೆ ಮುಖ್ಯಮಂತ್ರಿಗಳನ್ನು ಸೇರಿ ಅಮಿತ್ ಶಾ ಮತ್ತು ಮೋದಿಯವರ ಎದುರು ನಿಂತು ಮಾತನಾಡುವ ಎದೆಗಾರಿಕೆ ಇದ್ದವರು ಯಾರೂ ಇಲ್ಲ ಆದ್ದರಿಂದ ನಾವು ಪತ್ರಿಕಾಗೋಷ್ಠಿಯ ಮೂಲಕ ಈ ಎಲ್ಲ ಸಮಸ್ಯೆಗಳಿಗೆ ಭಾಗಗಳಿಗೆ ಬೇಕಾಗಿರುವ ಅವಶ್ಯಕತೆಗಳ ಬಗ್ಗೆ ನಾವು ತಯಾರು ಮಾಡ್ತೇವೆ ನಗರ ಕಾಂಗ್ರೆಸ್ ಅಧ್ಯಕ್ಷ ಎಚ್ ಮೊಹಮ್ಮದ್ ಅಲಿ ಅವರು ಮಾತನಾಡಿ ಆರ್ಎಸ್ಎಸ್ನ ಮೂಲ ನೆಲದಲ್ಲಿ ಅಮಿತ್ ಶಾ ಅವರಿಗೆ ವಿಪರೀತ ಭದ್ರತೆಯ ಅಗತ್ಯವಿಲ್ಲ ಈಗಾಗಲೇ ಸುಮಾರು 3,500 ಪೊಲೀಸರನ್ನು ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ ಇಷ್ಟೊಂದು ಭದ್ರತೆ ಆರ್ಎಸ್ಎಸ್ನ ಮೂಲ ನೆಲದಲ್ಲಿ ಯಾಕೆ ಇಲ್ಲಿ ಭದ್ರತೆ ಸಂಘ ಪರಿವಾರದ್ದೇ ಸಾಕು ಅವರಿದ್ದರೆ ಈ ಜಿಲ್ಲೆಗೆ ಟೆರರಿಸ್ಟ್ ಬರುವುದಿಲ್ಲ ಅಂತಹ ಸ್ಟ್ರಾಂಗ್ ಜಿಲ್ಲೆಯಲ್ಲಿ 3,500 ಪೊಲೀಸರನ್ನು ನಿಯೋಜನೆ ಮಾಡುವುದು ಸಂಘ ಪರಿವಾರಕ್ಕೆ ಮಾಡುವ ಅವಮಾನ ಇಲ್ಲಿ ಸೆಕ್ಯುರಿಟಿ ಬೇಕು ಆದರೆ ಅದು ವಿಪರೀತವಾಗಬಾರದು ಅಮಿತ್ ಶಾ ಅವರು ಬರುತ್ತಾರೆ ಎಂದಾಗ ನಾಳೆ ಮಾರ್ಕೆಟ್ಗೆ ಜನ ಇಳಿಯದ ಪರಿಸ್ಥಿತಿ ಉಂಟಾಗಿದೆ ಎಂದು ಹೇಳಿದರು 11 ತಾರೀಕಿಗೆ ಕೇಂದ್ರದ ಸಹಕಾರಿ ಸಚಿವರು ಇಲ್ಲಿ ಬರುವಂತಹ ಸಹಕಾರಿ ಸಚಿವರು
केंद्र गृह सचिव पात्र इले कैंप अमृत महोत्सव सुवर्ण महोत्सव कार्यक्रम के अद खासगी कार्यक्रम कैंप सरकारी अरे सरकारी संस्थे अद्वान खासगी कार्यक्रम इन अंदगी रचन कार्यक्रम खासगी कार्यक्रम अरे इले प्रश्न नम अद्वे स्वागत मतलब केंद्र सचिवन नम जनप्रतिनिधि बंधे ना स्वागत मे बंदर्भली भद्रते नोड़ा स्वातंत्र यारूड केंद्र सचिव आगे अमित शा केंद्र सचिव अर्थ बंद रीत भद्रत सरकार माता खासगी कार्यक्रम के बंत व्यक्ति इष्टे भद्रते आवश्यकते प्रश्न नमल कड़े हल्व वारदा जिले पोलिस अधिकारी मोकम हूड़ी जिलाधिकारी आगे बंद इद्रत बे मार्गदर्शन को नाने मटिगे मूवे सवि पोलिस नियोजन महिति बंद इधर आर एस एस न प्रयोगशाले नम जिले संघ परिवार भद्र कोटे अंतर भद्र कोटे बष्टे भद्रत आवश्यकता ना कस्ट जीव भय राहुल गांधी थ्रेट है फैमिली के थ्रेट है नूर ईवत दिन ये भद्रते इतने जनसाम भारत जोड़ यात्रे पागल अदरलू काश्मीर राज्य इवत जनसाम हाकसव भय इडी बीजेपी माय एलो नम कई केंद्र सचिव बेल बिलप या नश्ने इष्टे पोलिस व्यवस्थे भद्रते व्यवस्थे आवश्यकते प्रोटोकॉल प्रकार प्राइम मिनिस्टर की राष्ट्रपति की केंद्र सचिव हिंदे कैंपो संस्थे उद्घाटन नम देश राष्ट्रपति बंदा नानु मंडल पंचायत प्रधान आगे आवत्तु इष्ट भद्रता इष्टे भद्रते आवश्यकता ऐन हेलिकाप्टर बरतार वापस खासगी कार्यक्रम भाग इोट्यांतर रूपये खर्ची वेच में साधने नम जिले ऐसी को प्रश्न इन संशय याकंतर कारण आयरन लेग अंत अंशन लेग आयरन लेग मंडे हादू अली भाषण माड़ी नम अस्मित नम केम अमूल संस्थे गुजरात अमूल संस्थे अदान मर्जी मेड़े को तुम प्रतिरोध आवत्त चुनावा दृष्टि अदान अल इन संशय नमगेन मोन्े पार्ले विधानसभा अलग ज्ञानवर अड़के दक्षिण जिले नम जिल नम राज्य अड़के बेले भविष्य इला अब अड़क ज्ञान संजय मेडर एस प्रश्न बदली पर्याय बेलिया विचार प्रस्ताव नम अड़के बेगर आगे समस्या बैठे प्रस्ताव निन्े ते अंगार कड़ी के मीटिंग के मीटिंग हेतर अड़के बेलिया बदल नहीं मीनगारिकी अंत सलह को इधर उद्देश्य अंतर तोटे नम अड़के बेलिया भविष्यव इलादे कारण नम इडी अड़के गुजरात गुटका इंत पान पारवाड़ी गुजरात इवत भूतान अड़के आमदाता है अदरली अमित शा मगुड़ पाड़दारिक आरोप मध्यम भूतान अड़क आमद विचार केंद्र सरकार आगे यारू स्पष्ट को ना मार्तवा इंतजार हेल्ता इवत भूतान अड़के भविष्य को नम राज्य अड़के बल नाश मे बीजेपी हूणारे इवत अमित शा पुत्र के बर्ता अंत नमगे संशय इवत अड़के अड़के भविष्य इलांत कैंप भविष्य क
सुवर्ण वर्ष आचरण सदर्भली अड़के नाश मैं पण तोट अमिशन कर्सी को कार्यक्रम सुवर्ण मास कार्यक्रम गोल्डन जूबली अब को कार्यक्रम नमु संशय या संस्थेन क्यांप हुट हाक अदर को कांग्रेस वर सुप्रीम कोर्ट स्थापने साधन क्रेडिट कांग्रेस बड़े बड़ी संघ परवान कई होने आगे विचार बड़ी इवत इष्टे आवश्यकता को समारोह समारंभ बंद आगत अंत संशय को अमिश्वर नाड़े बंद बंद इले आर्थिक बेयद इडी नम जिले आर्थिक व्यवस्था इवत हस व्यवस्था अड़के बेगार अड़के धारण नावेल ये कोरोना बंदा बेरे बेरे समस्या बंदू इवत जिले आर्थिक व्यवस्था कापाड़े अड़के बेगार अड़के सत्य इवत कड़े सहकारी क्षेत्र बहला चाप मूड बीजेपी इवत पुत्तूर तालूक हत सहकारी संघ पैकारी हदिमूर बीजेपी आड़ कई आरुत्र कांग्रेस आड़ सहकारी समस्या मार्ग मार्ग के बंद प्रतिभा इतिहास नमल नम जिले बीजेपी सहकारी नम माति सहकारी क्षेत्र में कांग्रेस प्रयोजन बीजेपी मतलब प्रयोजन ऐनूमी सहकारी संघ सहक संघ मुंसा ओटी इन सी बीजेपी कई आ सहकारी संघ नाश आते इतिहास के उदाहरण तोरी केंद्र बीजेपी सरकार बंद बलिक सहकारी संघ के हंत हंत बहुत नानते इन विचार अंत सहकारी इलाके अब राज्य सरकार के संबंध केंद्र सरकार इवर कल एर वर्ष हिंदे केंद्र सरकार सहकार इलाक सृष्टिमी अदान अमिशन कई को उद्देश षड्यंत्र भाग बैंक विजय बैंक बरोडा बैंक मध्य बेरे बेरे नम जिले बैंक बेरे बेरे बैंक मध्य अब दुड विचार आयो अब जन अर्थ आगे या विजय बैंक बरोडा बैंक के मध्य आगे बरोडा बैंक चूति वासल गुजरात बैंक विजय बैंक लाभदल वे बरोडा बैंक मतलब विजय बैंक बिड़ी अब यारू अदर आवश्यकता कालू मध्य माँ गुजरात के मध्य इवत एम एफ अमूल के मध्य इन क्यांकोवान पर्चेस अथवा ऐन अंदर भूत नड़के अंत क्यांकोवे नाश माता पर्चेस ऐन अदर गति विचार नमेंगे प्रश्न आगे मूड मोदी सरकार केंद्र सरकार बंद बलिक नान याके सरकारी क्षेत्र में बीजेपी प्रभाव इतना प्रभाव इतने आगे केंद्र सरकार बंद बलिक सहकारी क्षेत्र नम सहकारी संघ अब स्वस सहकारी संघ बैंक सहकारी संघ याके जनता जन ने अभी सहकार विचार आगे प्रथम आदाय तेरी हाकित नम सहकार संघव आदाय तेरी व्याप्ति के तुम कोटि ना आदाय तोरसर मूव लक्ष आदाय कटे दुड हड़ता कूतल बीजेपी आड़ अध्यक्ष डिसी तले आते सहकार संघमे नडस रीतल आदाय तेरी व्याप्ति के तरह अब यहाँ चकार ना मात्र आर जन मतलब नम जिले नम कांग्रेस सहकार संघ अध्यक्ष जिला केंद्र सहकारी बैंक सभ्य आयु अद ना कॉर्टली प्रश्न आदाय तेरी व्याप्ति के नम तरलीकाश तरह भाग अरे नेशनल बैंक मुल अगर सहकारी संघव इन नाश मेवत प्रयत्न एरने टी डी एस तरह ना नम ठेवण पड़केव उदाहरण सहकारी संघ 20 कोटि ठेवणी आ ठेवण ना ना सहकारी संघ दल केंद्र सहकारी बैंक ना ठेवणी आ ठेवण बड़ी 1% टी डी एस आगे रिफंडेबल
ना इपत् कोटी इपत् लक्ष ना वन पर्सन इपत् लक्ष ना अली कड़े कोटी ना खर्च आदाय मूव लक्ष ना इनकम टैक्स कटो इन कड़े इपत् लक्ष नम डिपॉजिट हण के टी डी एस कटो होते यार बीड़ो डिविडेंड कमी आते रैतरी बीड़ो नम सदस्य सहकार संघ सदस्य यार रैतर होते बीलता है ಹಂತ ಹಂತವಾಗಿ ಸಹಕಾರಿ ಕ್ಷೇತ್ರವನ್ನು ನಾಶ ಮಾಡಲಿಕ್ಕೆ ಇವತ್ತು ಬಿಜೆಪಿ ಸರ್ಕಾರ ಮಾಡ್ತಿದೆ. ಅದಕ್ಕೆ ಇನ್ನು ಬಲವಾಗಿ ಅದನ್ನು ಅನುಷ್ಠಾನ ಮಾಡಬೇಕಂತಲ್ಲಿ ಅಮಿತ್ ಶಾ ಅಂತ ವ್ಯಕ್ತಿಗೆ ಇವತ್ತು ಸಹಕಾರಿ ಸಂಘವನ್ನು ಸೃಷ್ಟಿ ಮಾಡಿ ಸಹಕಾರಿ ಇಲಾಖೆ ಸೃಷ್ಟಿ ಮಾಡಿ ಅದರ ಜವಾಬ್ದಾರಿ ಕೊಡ್ತಾರೆ. ಎಲ್ಲ ಎಲ್ಲ ಸಹಕಾರಿಗಳಿಗೆ ಅರ್ಥ ಆಗಿದೆ, ಆದ್ರೆ ಯಾರು ಮಾತಾಡ್ತಾ ಇದ್ರು? ಇವತ್ತು ಏನಾಗಿದೆ, ನಾವು ಆದಷ್ಟು ಅಭಿವೃದ್ಧಿಗೊಳಿಸಬೇಕು ನಮ್ಮ ಸಹಕಾರಿ ಸಂಘ ಅಂತ ಹೇಳುವಾಗ ನಮಗೆ ಆದಾಯದ ಮಿತಿ ಬಂದಾಗ ಆದಾಯ ಇನ್ಕಮ್ ಟ್ಯಾಕ್ಸ್ನ ವ್ಯಾಪ್ತಿಗೆ ಬಂದಾಗ ನಮ್ಮ ಎಲ್ಲ ಸಹಕಾರಿ ಸಂಘದ ಅಧ್ಯಕ್ಷರುಗಳಿಗೆ ಇವತ್ತು ಆಡಳಿತ ಮಂಡಳಿಗೆ ಇವತ್ತು ಆದಾಯ ಮಾಡುವಂತ ಉಮೇದ ಹೋಗಿ ಇನ್ನೊಂದು ಜಿ ಎಸ್ ಟಿ ಇದು ಯಾವ ಕಾಂಗ್ರೆಸ್ ಸರ್ಕಾರಕ್ಕೆ ಇರಲಿಲ್ಲ. 20 ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇಂಥದ್ದು ಯಾವುದೇ ಸಹಕಾರಿ ಸಂಘಕ್ಕೆ ಹೊಡೆದುಕೊಡುವಂತ ಯಾವುದೇ ಕಾನೂನು ಜಾರಿ ಮಾಡಿ ಜಿ ಎಸ್ ಟಿ ಅಂತ ತುಂಬಾ ವ್ಯವಹಾರಗಳಿವೆ. ಈಗ ನಮ್ಮಲ್ಲಿ ವ್ಯವಹಾರಗಳಿಲ್ಲ, ಅಲಂಕಾರ ಇದೆ, ಮಿತ್ರರು ತುಂಬಾ ಸಹಕಾರಿ ಸಂಘಗಳು ಬೇರೆ ಬೇರೆ ವ್ಯವಹಾರ ಮಾಡ್ತಾರೆ, ಗೊಬ್ಬರದ ಮಾಡ್ತಾರೆ, ಸಿಮೆಂಟ್ ಮಾಡ್ತಾರೆ, ಪೆಟ್ರೋಲ್ ಪಂಪ್ ವ್ಯವಹಾರ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಸಹಕಾರಿ ಸಂಘದ ಎಲ್ಲ ವ್ಯವಹಾರಕ್ಕೂ ಜಿ ಎಸ್ ತಂದಿದೆ. ಎಲ್ಲ ಹೊಡೆತಗಳಿಂದ ಈಗ ಸಹಕಾರಿ ಸಂಘ ಅಲ್ಲಿ ಸಮಸ್ಯೆಯಲ್ಲಿ ಸಿಲುಕಿಕೊಂಡಿದೆ. ಇದು ಬಿಜೆಪಿಯವರ ಕಾರ್ಯಕ್ರಮ, ಸಹಕಾರಿ ಸಂಘಕ್ಕೆ ಒತ್ತು ಕೊಡಬೇಕಂತ ಇವರು ಈಗ ಸಹಕಾರಿ ಸಂಘವನ್ನು ನಾಶ ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡೋದನ್ನು ಮಾಡ್ತಾರೆ. ಇನ್ನೊಂದು 0% ಸಾಲ ಕೊಡುವಂತದ್ದು, 3% ಸಾಲ ಕೊಡುವಂತ ಕಾಂಗ್ರೆಸ್ನ ಕೊಡುಗೆ, ಬಿಜೆಪಿಯವರ ಕೊಡುಗೆ ಅಲ್ಲ. ಅದು ನಮ್ಮ ರೈತರಲ್ಲಿ ವರ್ಗೀಕರಣ ಇರಲಿ. ಇವರು ಬಿಜೆಪಿ ಸರ್ಕಾರ ರಾಜ್ಯದಲ್ಲಿ ಬಂದ ನಂತರ ಅವರು ವರ್ಗೀಕರಣ ಮಾಡಿದ್ರೆ ಅಂದ್ರೆ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಕಟ್ಟುವ ಸರ್ಕಾರಿ ನೌಕರ ಅವನಿಗೆ ಈ ಸವಲತ್ತು ಇಲ್ಲ ಅಂತಲೇ ಒಂದು ಗೈಡ್ಲೈನ್ಸ್ ಹೊರಡಿಸಿದ್ರು. ಪಿಂಚಣಿ ಪಡೆಯುವವ ಯಾರು ಪಿಂಚಣಿ ಪಡೀತಾನೆ ಅವನಿಗೆ ಈ ಸವಲತ್ತು ಕೊಡಬಾರದು ಅಂತಲೇ. ಮೊದಲು ಸಿದ್ದರಾಮಯ್ಯ ಇದ್ದಾಗ ಎಲ್ಲ ಸರ್ಕಾರಗಳು ಇದಿರಲಿಲ್ಲ, ಎಲ್ಲರಿಗೂ ರೈತ ಅಂತ ಒಂದು ಕೃಷಿಕಂತಲ್ಲಿ ಅವನಿಗೆಲ್ಲ 0% ಮತ್ತು 3% ಸಾಲ ಸೌಲಭ್ಯ ಕೊಡುವಂತ ಆಗ್ತಾ ಇತ್ತು. ಇದು ಅದಕ್ಕೆ ಕೂಡ ಅಡ್ಡಿ ಮಾಡ್ತಾ ಇದ್ದಾರೆ. ಇನ್ನೊಂದು ಫಸಲ್ ಭೀಮಾ ಯೋಜನೆ ಅಂತ ದೊಡ್ಡ ಪ್ರಚಾರ ತಂದ್ರು. ಫಸಲ್ ಭೀಮಾ ಯೋಜನೆ, ಫಸಲ್ ಭೀಮಾ ಯೋಜನೆ ಮೊದಲು ಬೇರೆ ಹೆಸರಲ್ಲಿ ಇತ್ತು. ನಮ್ಮ ಕೃಷಿಕರಿಗೆ ಅವರ ಬೆಳೆಗೆ ಇನ್ಸೂರೆನ್ಸ್ ಇತ್ತು, ನಮ್ಮ UPA ಸರ್ಕಾರ ಇದ್ದಾಗ ಇತ್ತು, ಆದ್ರೆ ಅಷ್ಟು ಪ್ರಚಾರ ಮಾಡಿದ್ರು. ಆದ್ರೆ UPA ಸರ್ಕಾರ ಇದ್ದಾಗ ಆ ಫಸಲ್ ಭೀಮಾ ಇನ್ಸೂರೆನ್ಸ್ ಪಾಲಿಸಿ ಸರ್ಕಾರದ ಇನ್ಸೂರೆನ್ಸ್ ಕಂಪನಿ ಯಾವಾಗ ಫಸಲ್ ಭೀಮಾ ಯೋಜನೆ ಜಾರಿ ತಂದ್ರು, ಆದರೆ ಸರ್ಕಾರದ ಇನ್ಸೂರೆನ್ಸ್ ಕಂಪನಿ ತೆಗೆದು ರಿಲಯನ್ಸ್ ಅಂಬಾನಿಗೆ ರಿಲಯನ್ಸ್ ಇನ್ಸೂರೆನ್ಸ್ ಕಂಪನಿ ಕೊಟ್ಟರು. ನೇರವಾಗಿ ಲಾಭ ಯಾರಿಗೆ ಸರ್ಕಾರಕ್ಕೆ ಹೋಗ್ತಲ್ಲ, ನೇರವಾಗಿ ಖಾಸಗಿ ಇನ್ಸೂರೆನ್ಸ್ ಕಂಪನಿ ಹೋಗ್ತದೆ, ರಿಲಯನ್ಸ್ ಅಂಬಾನಿಯ ಏನು ಇನ್ಸೂರೆನ್ಸ್ ಕಂಪನಿ ರಿಲಯನ್ಸ್ ಇನ್ಸೂರೆನ್ಸ್ಗೆ ಹೋಗ್ತಾ ಉಂಟು. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಬಹಳಷ್ಟು ಅದ್ರಲ್ಲಿ ದೊಡ್ಡ ಪ್ರಚಾರ ಮಾಡಿ ಫಸಲ್ ಭೀಮಾ ಯೋಜನೆಯಲ್ಲಿ ನಾವು ಕೇಂದ್ರ ಸರ್ಕಾರ ಮೋದಿ ಹಣ ಕೊಟ್ಟಿದ್ದಾರೆ ಮೋದಿ ಹಣ ಕೊಟ್ಟಿದ್ದಾರೆ ಅಂತ ಹೇಳೋ ಒಂದು ವಿಚಾರ ಒಂದು ಭಾರಿ ಪ್ರಚಾರ. ಆದ್ರೆ ನಾನು ಹೇಳ್ತೇನೆ, ಕೇವಲ 10% ಮಾತ್ರ ಸೆಂಟ್ರಲ್ ಶೇರ್ ಇರುತ್ತೆ ಅವರ ಕೊಡುಗೆ ಇರೋದು ನೋಡಿ. 1 ಎಕರೆಗೆ 51,801 ರೂಪಾಯಿ ಪ್ರೀಮಿಯಂ ಕಟ್ಟಬೇಕು, ಅದರಲ್ಲಿ 5% ಬೆನಿಫಿಷರಿ ಕಟ್ಟಬೇಕು, 10% ಸೆಂಟ್ರಲ್ ಗೌರ್ಮೆಂಟ್ ಕೊಡೋದು, 52.42% ಸ್ಟೇಟ್ ಗೌರ್ಮೆಂಟ್ ಕೊಡೋದು. ಅದ್ರ ಹೆಸರು ಮೋದಿಗೆ ಯಾರಿಗೆ ಒಂದೇ ಒಮ್ಮೆ ಹಾಕೊಳ್ಳಿ ಅಥವಾ ನಾಳೆ ಬೇರೆ ಯಾರು ಮುಖ್ಯಸ್ಥರು ಹಾಕೊಳ್ಳಿ ನಾವು ಕೊಡೋದು ಅಂತ ಹೇಳಿ 52% ಆ ಪ್ರೀಮಿಯಂ ಅನ್ನು ಕಟ್ಟೋದು ರಾಜ್ಯ ಸರ್ಕಾರ, ಇವರು 10% ಕಟ್ಟೋದು. ಅದನ್ನು ಇವತ್ತು ಮೋದಿ ಅಂತೇಳಿ ಬಿಂಬಿಸ್ತಾರೆ, ಕೇಂದ್ರ ಸರ್ಕಾರ ಕಾರ್ಯಕ್ರಮ ಬಿಂಬಿಸ್ತಾರೆ. ಇದು ಯಾರು ಗೊತ್ತಿಲ್ಲ, ರೈತರು 5% ಕಟ್ಟಬೇಕು, ರೈತರು 5%. ಅದರಲ್ಲಿ ಕೂಡ ನಿಮಗೆ ನಮಗೆ ಆ ಶಾ ಇದು ಬರುವಾಗ ಪರಿಹಾರ ಕೊಡುವಾಗ ನಮಗೆ ಸರಿಯಾಗಿ ಕೊಡ್ತಾ ಇಲ್ಲ, ಅವರ ಗೈಡ್ಲೈನ್ಸ್ ಪ್ರಕಾರ ಕೊಡ್ತಾ ಇಲ್ಲ. ಏನಾದರೂ ಬೆಲೆ ಹಾನಿ ಆದಾಗ ಅದಕ್ಕೆ ಪರಿಹಾರ ಕೊಡುವಂಥದ್ದು. ನೀವು ಈ ಫಸಲ್ ಭೀಮಾ ಯೋಜನೆಯ ಪರಿಹಾರ ಹವಾಮಾನ ವೈಪರೀತ್ಯ ನೋಡಿಕೊಡುವಂಥದ್ದು, ಪ್ರತಿಯೊಂದು ಪಂಚಾಯತ್ನಲ್ಲಿ ಹವಾಮಾನ ಇಲಾಖೆಗಳ ಹವಾಮಾನದ ಒಂದು ಮಿಷನ್ ಇಟ್ಟಿದ್ದಾರೆ ಅಂತ. ಈಗ ಹೋಗಿ ನೋಡಿ ನಿಮ್ಮ ಎಲ್ಲ ಗ್ರಾಮದಲ್ಲಿ ಪಂಚಾಯತ್ನ ಪಂಪ್ ರಿಪೇರಿ ಮಾಡಲಿಕ್ಕೆ ನೀರು ದಿನನಿತ್ಯ ನೀರು ಕುಡಿಯುವಂಥ ಪಂಪ್ ರಿಪೇರಿ ಮಾಡಲಿಕ್ಕೆ ಅವರಿಗೆ ಆಗ್ತಾ ಇಲ್ಲ ಅಂಥದ್ದವ್ರಿಗೆ ಇದನ್ನು ನೋಡ್ತಾ ಇರ್ತಾರೆ. ಅದರ ರಿಪೋರ್ಟ್ ತೆಗೆದುಕೊಡುವಂಥದ್ದು ಏನಿಲ್ಲ, ಇದರಲ್ಲಿ ಒಂದು
ಅದರ 20 20% ಎಲ್ಲರಿಗೆ ಕೊಡ್ತಾರೆ ಬಾಕಿ ಎಲ್ಲ ಪ್ರೈವೇಟ್ ಖಾಸಗಿ ಇನ್ಶೂರೆನ್ಸ್ ಕಂಪನಿ ಹೋಗ್ತಾ ಇದೆ ಎಷ್ಟು ಬೋಗಸ್ ಎಷ್ಟು ಜನರನ್ನ ಲೂಟಿ ಮಾಡ್ತಾರೆ ಅಂತ ಹೇಳಿದ್ರೆ ಇದು ಬೋಗಸ್ ಹೆಸರು ಮೋದಿಗೆ ಅಂತ ಹೇಳಿ ಇದೊಂದು ಭಾಗ ಇನ್ನು ನಾಲ್ಕನೇ ಕಾರ್ಯಕ್ರಮಕ್ಕೆ 11ನೇ ಕಾರ್ಯಕ್ರಮ ಅದು ಕ್ಯಾಂಪೋ ಕಾರ್ಯಕ್ರಮ ಅದರಲ್ಲಿ 4 ಕೋಟಿ ಕ್ಯಾಂಪೋ ಖರ್ಚಾಗಿದೆ ಅಮಿಷದ ಕಾರ್ಯಕ್ರಮ 4 ಕೋಟಿ ಖರ್ಚು ಮೇಲೆ ಸರ್ಕಾರ ಖರ್ಚು ಮಾಡೋದು ಬೇರೆ ಇಷ್ಟೆಲ್ಲ ಖರ್ಚು ಮಾಡಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಅಮಿಷಾ ಬಂದು ಏನು ಕೊಡುಗೆ ಕೊಡ್ತಾನೆ ಅಂತ ನಾವು ಕೇಳಿದ್ವಿ ಈ ಜಿಲ್ಲೆಯ ಅಭಿವೃದ್ಧಿಗಾಗಿ ಏನಾದರೂ ಕೊಡುಗೆ ಕೊಡ್ತಾರ ಅಂತ ಅವರು ಏನು ಕೊಡುಗೆ ಇಲ್ಲ ಇನ್ನು ಪ್ರೋಟೋಕಾಲ್ ಇದೆ ಪ್ರೋಟೋಕಾಲ್ ಪ್ರಕಾರ ಎಲ್ಲ ಡಿಸಿಗಳೆಲ್ಲ ಇಲ್ಲೇ ಇದ್ದಾರೆ ನೀವು ನೋಡಿ ನಾಳೆ ಡಿಸಿಗಳು ಇಲ್ಲೇ ಇರ್ತಾರೆ ಇಲ್ಲಿ ವಿಶೇಷವಾಗಿ ಕ್ಯಾಂಪ್ ಅಧ್ಯಕ್ಷರು ಬಿಜೆಪಿ ಕ್ಯಾಂಪ್ ಅಧ್ಯಕ್ಷನೇ ಕಡೆಗಣಿಸಿದ್ದಾರೆ ಇದು ನಾನು ಹೇಳುವಂತಲ್ಲ ಅವರು ಎಲ್ಲರ ಕಡೆ ಹೇಳ್ಕೊಂಡಿದ್ದಾರೆ ನನ್ನನ್ನು ಲೆಕ್ಕಕ್ಕೆ ತೆಗೊಂತ ಇಲ್ಲ ಅಂತ ಕಿಶೋರ್ ಕುಮಾರ್ ಕೊಡಿಗೆಯವರು ಎಜಿ ಕೊಡಿಗೆಯವರ ಮಗ ಇಲ್ಲೇ ಕ್ಯಾಂಪ್ ಅಧ್ಯಕ್ಷ ಅವರು ಆಪ್ತವರು ಹೇಳ್ಕೊಂಡಿದ್ದ ಅವರನ್ನು ಗಣನೆಗೆ ತೆಕ್ಕೊಂಡಿಲ್ಲ ಅಂಶನ ಕಾರ್ಯಕ್ರಮ ಕ್ಯಾಂಪ್ ಬರೆದು ಕ್ಯಾಂಪ್ ಅಧ್ಯಕ್ಷರ ಹತ್ರ ಯಾವುದೇ ಸಂಬಂಧ ಇಲ್ಲದ ರೀತಿಯಲ್ಲಿ ಇವತ್ತು ಕಾರ್ಯಕ್ರಮ ಆಗ್ತಾ ಇದೆ ಫೋಟೋ ಪೇಪರ್ ಅಲ್ಲಿ ಅವರನ್ನ ಗೆಸ್ಟ್ ಆಗಿ ಅವರು ಏನಿದ್ದಾರೆ ಅಧ್ಯಕ್ಷರಿದ್ದಾರೆ ಬೇರೆ ಯಾವ ಕಾರ್ಯಕ್ರಮ ಇನ್ವಾಲ್ವ್ ಮಾಡ್ತಿಲ್ಲ ನನಗೆ ಸಂಶಯ ಅವರು ಮೂಲ ಕಾಂಗ್ರೆಸ್ ಎಜಿ ಕೊಡಿಗೆಯವರು ಕಾಂಗ್ರೆಸ್ ಜಿಲ್ಲಾ ಪರಿಷತ್ ಮೆಂಬರ್ ಆಗಿದ್ದವರು ಕಾಂಗ್ರೆಸ್ ಅವರ ಮಗ ಕಿಶೋರ್ ಕೊಡಿಗೆ ಇವರ ಮೂಲಕ ಆರ್ ಎಸ್ ಎಸ್ ನವರೇ ಮೂಲದಲ್ಲಿ ಬಂದು ಮಾತ್ರ ಇನ್ಫ್ಲೂಯೆನ್ಸ್ ಕೊಡುವಂತಲ್ಲಿ ಕಾರ್ಯಕ್ರಮ ಆಗ್ತಾ ಇದ್ದಾರೆ ನನ್ನ ಭಾವನೆ ಕ್ಯಾಂಪ್ ಅಂತ ಹೇಳಿದ್ದಾರೆ ಕಾರ್ಯಕ್ರಮ ಹೌದು ಇಲ್ಲಿ ಪತ್ರಿಕೋಷ್ಠಿ ಮಾಡೋದು ಶಾಸಕರು ಕಾರ್ಯಕ್ರಮ ಆಯೋಜನೆ ಅದರೆಲ್ಲ ಮಾಡೋದು ಎಂ ಪಿ ಎಂ ಎಲ್ ಎ ಇಲ್ಲಿ ಆದರೆ ಕ್ಯಾಂಪ್ ಅಧ್ಯಕ್ಷರ ಪಾತ್ರನೇ ಇಲ್ಲ ಅವ್ರಿಗೆ ಎಂತಂದೇ ಗೊತ್ತಿಲ್ಲ ಈ ಥರ ಕಾರ್ಯಕ್ರಮ ಆಗ್ತಾ ಇದೆ ಅಂತೇಳೋದು ವಿಚಾರವನ್ನು ನಾನು ಇವತ್ತು ಹೇಳಿಕ್ಕೆ ಇಷ್ಟಪಡ್ತಿದ್ದೇನೆ ಮತ್ತು ಇನ್ನೊಂದು ಪುತ್ತೂರಿನಲ್ಲಿ ಕಾಂಗ್ರೆಸ್ ಸಂಸ್ಥೆ ಕ್ಯಾಂಪೋ ಸಂಸ್ಥೆ ಇದೆ ನನ್ನ ಗ್ರಾಮದಲ್ಲಿ ತುಂಬ ಹೆಮ್ಮೆ ಪಟ್ಟಿದೆ ನಮ್ಮ ಗ್ರಾಮದಲ್ಲಿ ಅಲ್ಲಿ ಪರಿಸರ ಕೂಡ ಹಾಳಾಗ್ತದೆ ಆದರೆ ಕ್ಯಾಂಪೋ ಅಂತ ದೃಷ್ಟಿಯಲ್ಲಿ ನಾನು ಅದನ್ನು ಮಾತಾಡಿದ್ದೆ ಆದರೆ ಪುತ್ತೂರಿಗೆ ಏನು ಕೊಡುಗೆ ಕೊಟ್ಟಿದ್ದಾರೆ ಅವರ ಸಿ ಆರ್ ಫಂಡಲ್ಲಿ ಬೇರೆಲ್ಲ ಕೊಡ್ತಾರೆ ಪುತ್ತೂರಿನ ಒಂದು ಅಭಿವೃದ್ಧಿಗೆ ಕ್ಯಾಂಪದ ಒಂದು ನ್ಯಾಯ ಪೈಸೆ ಒಂದು ಕೋಟಿ ಆಕ್ಸಿಜನ್ ಆಕ್ಸಿಜನ್ ನಾನೇ ಅಷ್ಟು ವರ್ಷ ಕಾಯ್ಬೇಕಾಯ್ತು ನನಗೆ ಅನುದಾನ ದರ್ಬೆಯಿಂದ ಮರಿಲುವರೆಗೆ ಪೂರ್ವೆ ಮಾಡಿದ್ ನಾನು ನಗರ ತಗೊಳ್ಳಿ ಮಾಡಿ ಕ್ಯಾಂಪದ ಒಂದು ಕೆಮ್ಮಿಂಜ ಗ್ರಾಮಕ್ಕೆ ಕೊಡುಗೆ ನನಗೆ ರೂಪಾಯಿ ಶಾಲೆಯಲ್ಲಿ ಹತ್ತಿರ ಯಾವುದೇ ಕೊಡುಗೆ ಇಲ್ಲ ನಾನು ಕ್ಯಾಂಪಸ್ ಅನ್ನು ದೂರಲ್ಲ ಆಡಳಿತ ಮಂಡಳಿ ಕಾರ್ಯಬೇಕೆ ತಂದೆ 4 ಕೋಟಿ ಇಷ್ಟೆಲ್ಲ ಖರ್ಚು ಮಾಡಿ ಏನು ನಾನು ನಿಂತದ್ದು ಅಡಿಕೆ ಬೆಲೆಗಾರ ನಾಶ ಮಾಡಲಿಕ್ಕೆ ಬರೋದು ಪತ್ರಿಕಾಗೋಷ್ಠಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ರೋಷನ್ ರೈ, ನಗರ ಕಾಂಗ್ರೆಸ್ನ ಉಪಾಧ್ಯಕ್ಷ ಮೌರಿಸ್ ಮಸ್ಕರೇನಸ್, ನಗರಸಭೆ ಮಾಜಿ ಸದಸ್ಯ ಮುಕೇಶ್ ಕೆಮ್ಮಿಂಜೆ ಉಪಸ್ಥಿತರಿದ್ದರು.